ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗಂತೂ ಹಬ್ಬಗಳು ನಡೀತಾ ಇದೆ, ಹಬ್ಬಕ್ಕೆ ಏನಾದರೂ ಸ್ವೀಟ್ ನೈವೇದ್ಯಕ್ಕೆಲ್ಲ ಮಾಡ್ತಾನೆ ಇರ್ತೀವಿ. ಸೊ ನಾನು ಇವತ್ತು ಗೋಧಿ ಹಿಟ್ಟಲ್ಲಿ ಒಂದು ಹಲ್ವಾನ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು 4 ಟೇಬಲ್ಸ್ಪೂನಷ್ಟು ಸಕ್ಕರೆ, ಅದು ನಾನು ಗೋಧಿ ಹಿಟ್ಟು ಏನು ತೊಗೊಂಡಿದ್ದೀನಿ ಅದರ 2ರಷ್ಟು ನೀರನ್ನು ತೊಗೊಂಡಿದ್ದೀನಿ. ಸಕ್ಕರೆ ನೀರಲ್ಲಿ ಕರ್ಕೋತಾ ಇರಲಿ. ನಾನು 3ರಿಂದ 4 ಟೇಬಲ್ಸ್ಪೂನ್ ತುಪ್ಪನ ತೊಗೊಂಡಿದ್ದೀನಿ, ಒಂದು 4 ಟೇಬಲ್ಸ್ಪೂನಷ್ಟು ಗೋಧಿ ಹಿಟ್ಟು. ಗೋಧಿ ಹಿಟ್ಟನ್ನು ತುಪ್ಪದಲ್ಲಿ ಹುರ್ಕೋತೀನಿ. ತುಪ್ಪ ಹಾಕ್ಕೊಂಡಷ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಗೋಧಿ ಹಿಟ್ಟು ಒಂದು 3ರಿಂದ 4 ನಿಮಿಷ ಫ್ರೈ ಮಾಡಿದ್ಮೇಲೆ ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆಗಿದ ತಕ್ಷಣ ಇಲ್ಲಿ ನೋಡಿ ಸಕ್ಕರೆ ಕರ್ಕೊಂಡಿದೆ ನೀರಲ್ಲಿ, ಬಿಸಿ ಬಿಸಿ ನೀರು. ಇದಕ್ಕೆ ಹಾಕೋತಾ ಇದ್ದೀನಿ. ಅಂದರೆ ಗೋಧಿ ಹಿಟ್ಟು ಎಷ್ಟು ತೊಗೊಂಡಿದ್ದೆ, ಅದರ 2ರಷ್ಟು ನೀರು ತೊಗೊಂಡಿದ್ದೀನಿ. ಇದು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಈ ಥರ ಗಟ್ಟಿಗಾಗುತ್ತೆ. ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು, ನಮಗೆ ಹಲ್ವಾ ರೆಡಿ ಆಗಿಬಿಡುತ್ತೆ. ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮಾಡ್ಕೊಳ್ಳಿ. ದಿಢೀರಂತ ಏನಾದ್ರು ಸ್ವೀಟ್ ಬೇಕು ಅಂದರೆ ಅಥವಾ ದೇವರ ನೈವೇದ್ಯಕ್ಕೆಲ್ಲ ತುಂಬ ದಿಢೀರಂತ ಫಟಾಫಟನ್ನು ಮಾಡ್ಕೊಂಬಿಡ್ಬೋದು. ಥ್ಯಾಂಕ್ ಯು.